ಇನ್ನು ಮತ್ತೆ ರೆಸಾರ್ಟ್ ಸೇರಿದ್ದಾರೆ ಬಿಜೆಪಿಯ ಶಾಸಕರು. ರಾಜಾನುಕುಂಟಿಯ ರಮಡಾ ರೆಸಾರ್ಟ್ಗೆ ಬಿಜೆಪಿ ಶಾಸಕರು ಇದೀಗ ಮತ್ತೆ ಶಿಫ್ಟ್ ಆಗಿದ್ದಾರೆ. ವಿಧಾನಸೌಧದ ಅಧಿವೇಶನ ಮುಂದೂಡಿಕೆ ಹಿನ್ನೆಲೆಯಲ್ಲಿ ರೆಸಾರ್ಟ್ಗೆ ಬಿಜೆಪಿ ಶಾಸಕರು ಮತ್ತೆ ಶಿಫ್ಟ್ ಆಗಿದ್ದಾರೆ. ರಾಜಾನುಕುಂಟಿಯ ರಮಡಾ ರೆಸಾರ್ಟ್ಗೆ ಬಿಜೆಪಿ ಶಾಸಕರು ಶಿಫ್ಟ್ ಆಗಿದ್ದಾರೆ. ಈಗಾಗಲೇ ವಿಧಾನಸೌಧ ಅಧಿವೇಶನ ಗುರುವಾರಕ್ಕೆ ಮುಂದೂಡಿಕೆ ಆಗಿರೋ ಹಿನ್ನೆಲೆಯಲ್ಲಿ ರೆಸಾರ್ಟ್ ವಾಸ್ತವ್ಯ ಮುಂದುವರಿಸಿದ್ದಾರೆ. ರೆಸಾರ್ಟ್ನಲ್ಲಿದ್ದುಕೊಂಡೇ ಬಿಜೆಪಿಯಿಂದ ರಾಜಕೀಯ ಲೆಕ್ಕಾಚಾರವನ್ನ ಹಾಕಲಾಗ್ತಾ ಇದೆ. ಮತ್ತೆ ರೆಸಾರ್ಟ್ ಸೇರಿದ್ದಾರೆ ಬಿಜೆಪಿಯ ಶಾಸಕರು. ಇವತ್ತು ಅಧಿವೇಶನ ಮುಂದೂಡಿಕೆ ಮಾಡಲಾಗಿರೋದ್ರಿಂದಾಗಿ ರೆಸಾರ್ಟ್ಗೆ ಮತ್ತೆ ಶಿಫ್ಟ್ ಆಗಿದ್ದಾರೆ. ಸೊ ರೆಸಾರ್ಟ್ನಲ್ಲಿದ್ದುಕೊಂಡೇ ಬಿಜೆಪಿ ಎಲ್ಲ ರೀತಿಯಲ್ಲೂ ಕೂಡ ತಮ್ಮ ಮುಂದಿನ ನಡೆ ಹೇಗಿರಬೇಕು, ಏನಾಗಿರಬೇಕು, ಗುರುವಾರದವರೆಗೂ ಯಾವ ರೀತಿಯಾಗಿ ಪ್ರತಿತಂತ್ರಗಳನ್ನು ರೂಪಿಸಬೇಕು, ಎಲ್ಲಾ ರಾಜಕೀಯ ಲೆಕ್ಕಾಚಾರವನ್ನ ರೆಸಾರ್ಟ್ನಲ್ಲಿದ್ದುಕೊಂಡೇ ಬಿಜೆಪಿ ಹೆಣಿತಾ ಇದೆ. ಮತ್ತೆ ರೆಸಾರ್ಟ್ ಅನ್ನ ಸೇರಿದ್ದಾರೆ ಬಿಜೆಪಿಯ ಶಾಸಕರು. ವಿಧಾನಸೌಧ ಅಧಿವೇಶನ ಮುಂದೂಡಿಕೆ ಆಗಿರೋದ್ರಿಂದಾಗಿ ರೆಸಾರ್ಟ್ ವಾಸ್ತವ್ಯವನ್ನ ಮುಂದುವರಿಸಿದ್ದಾರೆ. ಎಸ್, ವಿಧಾನಸೌಧ ಅಧಿವೇಶನ ಮುಂದೂಡಿಕೆ ಆಗಿದೆ. ಗುರುವಾರ ವಿಶ್ವಾಸಮತ ಯಾಚನೆಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಇದೀಗ ಮುಂದೂಡಿಕೆ ಹಿನ್ನೆಲೆಯಲ್ಲಿ ರೆಸಾರ್ಟ್ಗೆ ಬಿಜೆಪಿ ನಾಯಕರು ಶಿಫ್ಟ್ ಆಗಿದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ರಿಪೋರ್ಟರ್ ಮಂಜು, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇದೀಗ ವಿಧಾನಸಭಾ ಅಧಿವೇಶನ ಮುಂದೂಡಿಕೆ ಆಗಿರೋದ್ರಿಂದಾಗಿ ಮತ್ತೆ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಸೊ ರೆಸಾರ್ಟ್ನಲ್ಲಿ ಇದ್ದುಕೊಂಡು ಗುರುವಾರದವರೆಗೂ ಕೂಡ ಇಲ್ಲೇ ರಾಜಕೀಯ ಲೆಕ್ಕಾಚಾರವನ್ನು ಹಾಕಲಾಗುತ್ತಾ ಹೇಗೆ? ಶಮೀರಾ, ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರಕ್ರಾಂತಿಯಾಗಿದೆ. ಏನ್ ಈ ಮೈತ್ರಿ ಸರ್ಕಾರ ಒಂದು ತನ್ನ ತಂತ್ರವನ್ನ ಎಣಿತಾ ಇದ್ರೆ, ಬಿಜೆಪಿ ಸರ್ಕಾರ ಪ್ರತಿತಂತ್ರವನ್ನ ಎಣಲಿಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಮೈತ್ರಿ ಸರ್ಕಾರ ಬಹುಮತ ಸಾಬೀತುಪಡಿಸಲಿಕ್ಕೆ ಈಗಾಗಲೇ ಸಮಯಾವಕಾಶವನ್ನ ಕಳೆದ ಶುಕ್ರವಾರವೇ ಕೋರಿತ್ತು, ಅಂದ್ರೆ ಬುಧವಾರಕ್ಕೆ ಕೋರಿತ್ತು. ಆದ್ರೆ ಇಂದು ಏನು ಸೋಮವಾರ ಅಧಿವೇಶನದಲ್ಲಿ ಸ್ಪೀಕರ್ ಆಗಿರ್ತಕ್ಕಂಥವ್ರು ಗುರುವಾರ ಅದನ್ನ ಮುಂದೂಡಿಕೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತೆ ಅದಕ್ಕೆ ಪ್ರತಿತಂತ್ರವನ್ನ ಎಣಲಿಕ್ಕೆ ಮುಂದಾಗಿದೆ. ಏನು ಹಿಂದೆ ಬಹುಮತ ಸಾಬೀತುಪಡಿಸಿ ಅನ್ನೋ ನಿಟ್ಟಿನಲ್ಲಿ ಗದ್ದಲ ಮಾಡಿತ್ತು. ಆದ್ರೆ ಸ್ಪೀಕರ್ ಅವರ ಮಾತಿನ ಮೇರೆಗೆ ಹೊರಬಂದಂತ ಬಿಜೆಪಿ ಶಾಸಕರೆಲ್ಲರೂ ಕೂಡ ಈಗಾಗಲೇ ರೆಸಾರ್ಟ್ ನಲ್ಲಿ ತೆರಳಿರುವಂತದ್ದು, ರೆಸಾರ್ಟ್ ನಲ್ಲಿ ಇರತಕ್ಕಂಥ ಶಾಸಕರು ಈಗಾಗಲೇ ಒಂದು ಚರ್ಚೆಯನ್ನು ಆರಂಭ ಮಾಡಿರುವಂತದ್ದು. ಅಂದ್ರೆ ಗುರುವಾರಕ್ಕೆ ನಾವು ಬಹುಮತ ಸಾಬೀತುಪಡಿಸ್ತಾ ಇದ್ರೆ ಅವರನ್ನ ಅಲ್ಲೇ ರಾಜೀನಾಮೆ ಕೊಡುವಂತ ಮನವಿಯನ್ನು ಮಾಡಬೇಕಾಗುತ್ತೆ. ಜೊತೆಗೆ ಏನು ನಾಳೆ ಒಂದು ಸುಪ್ರೀಂ ಕೋರ್ಟ್ನ ಒಂದು ಆದೇಶ ಹೊರಡಿಸಲಾಗುತ್ತೆ, ಅದರ ಮೇಲೆ ಒಂದು ಚರ್ಚೆಯನ್ನು ಮಾಡಲಿಕ್ಕೆ ಮುಂದಾಗ್ತಿರುತ್ತದೆ. ನಾಳೆ ಯಾವ ರೀತಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸುತ್ತೆ ಅದರ ಮೇಲೆ ನಾವು ಮತ್ತೊಮ್ಮೆ ಸದನದಲ್ಲಿ ಧ್ವನಿ ಎತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮಾತುಕತೆಯನ್ನು ನಡೆಸಿರುವಂತದ್ದು. ಇದರ ಬೆನ್ನಲ್ಲೇ ಬಿಜೆಪಿಯ ಕೆಲವು ಶಾಸಕರುಗಳು ಏನು ಒಳಭಾಗದಲ್ಲಿ ಇರ್ತಕ್ಕಂಥ ಅಂದ್ರೆ ರಮಾಡ ರೆಸಾರ್ಟ್ ನಲ್ಲಿ ಇರ್ತಕ್ಕಂಥ ಶಾಸಕರುಗಳು ಏನ್ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಒಂದು ಮೈತ್ರಿ ಸರ್ಕಾರ ಏನಿದೆ ಇವರನ್ನ ಕಟ್ಟಾಕಿ ರಾಜೀನಾಮೆ ಕೊಡ್ಲಿಕ್ಕೆ ಈಗಾಗಲೇ ಪಟ್ಟು ಹಿಡಿದ್ರು. ಇದರ ಬೆನ್ನಲ್ಲಿ ಇಂದು ಕೂಡ ಅವರ ಏನು ಅವರನ್ನ ಪ್ರತಿತಂತ್ರವನ್ನ ಇಡ್ತಾರಂತದ್ದು. ಅಂದ್ರೆ ಈಗಾಗಲೇ ಮೈತ್ರಿ ಸರ್ಕಾರ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ನಿಟ್ಟಿನಲ್ಲಿ ಒಂದು ಪ್ರತಿತಂತ್ರವನ್ನ ಇಡ್ತಾರಂತದ್ದು. ಹೀಗಾಗಿ ಏನು 3:35 ಸರಿ ಸುಮಾರಿಗೆ ಒಂದು ವಿಧಾನಸೌಧದಿಂದ ಹೊರಬಂದಂತಹ ರಾಜಕೀಯ ಬಿಜೆಪಿಯ ಶಾಸಕರುಗಳು ಈಗಾಗಲೇ 4:30 ಒಂದು ರೆಸಾರ್ಟ್ ನನ್ನ ಸೇರಿದ್ದಾರೆ. ಈಗಾಗಲೇ ಟೀಯನ್ನ ಸೇವಿಸಿದ ನಂತರ ಈಗಾಗಲೇ ಚರ್ಚೆಯನ್ನು ಆರಂಭ ಮಾಡಿರುವಂತದ್ದು. ಶಮೀರಾ, ಎಸ್ ಮಂಜು, ನಾವು ಈಗಷ್ಟೇ ಕಾಂಗ್ರೆಸ್ ನ ಚಿತ್ರಣವನ್ನ ನೋಡ್ತಾ ಇದ್ವಿ. ಎಷ್ಟು ಜನ ವಿಧಾನಸೌಧಕ್ಕೆ ಬಸ್ ಅಲ್ಲಿ ಹೋಗಿದ್ರು ಅಷ್ಟು ಜನ ಇದೀಗ ಮತ್ತೆ ವಾಪಸ್ಸು ಹೋಟೆಲ್ಗೆ ಬಂದಿಲ್ಲ. ಸೊ ಈ ರೀತಿಯಾದಂತಹ ಬದಲಾವಣೆ ಬಿಜೆಪಿಯಲ್ಲಿ ಏನಾದ್ರೂ ಕಾಣಿಸ್ತಾ ಇದೆಯಾ, ಅಥವಾ ಎಲ್ಲಾ ಶಾಸಕರು ಮತ್ತೆ ನಿಷ್ಠೆಯಿಂದ ಬಂದಿದ್ದಾರಾ ಅಂತ ರೆಸಾರ್ಟ್ಗೆ? ಶಮೀರಾ, ನಿಜಕ್ಕೂ ಹೌದು. ಏನು ಕಾಂಗ್ರೆಸ್ ನ ಪ್ರಮುಖ ನಾಯಕರಿದ್ದಾರೆ ಅವರಿಗಾಗಲೇ ಶಾಸಕರುಗಳು ರೆಸಾರ್ಟ್ ಗೆ ತೆರಳದೆ ಮನೆಗೆ ತೆರಳಿದ ಅನ್ನೋ ಮಾಹಿತಿ ಈಗಾಗಲೇ ಸಿಕ್ಕಿರುವಂತದ್ದು. ಆದ್ರೆ ಬಿಜೆಪಿಯ ಪ್ರತಿಯೊಬ್ಬ ಶಾಸಕರು ಏನು ರೆಸಾರ್ಟ್ ನಿಂದ ಹೊರಟಂತ ಪ್ರತಿಯೊಬ್ಬ ಶಾಸಕರು ಕೂಡ ಅಷ್ಟೇ ಸೇಫ್ ಆಗಿ ಈಗಾಗಲೇ ರೆಸಾರ್ಟ್ ಅನ್ನು ಸೇರಿರುವಂತದ್ದು. ಇದೇ ಪಕ್ಕದಲ್ಲಿ ಇರ್ತಕ್ಕಂಥ ಈಗಾಗಲೇ ರಮಾಡ ರೆಸಾರ್ಟ್ ನಲ್ಲಿ ರೂಮ್ ಬುಕ್ಕಿಂಗ್ ಆಗಿ ತುಂಬೋಗಿರೋದ್ರ ಹಿನ್ನೆಲೆಯಲ್ಲಿ ಸಾಯಿ ಲೀಲಾ ರೆಸಾರ್ಟ್ ನಲ್ಲೂ ಕೂಡ ಈಗಾಗಲೇ ಒಂದಷ್ಟು ವಾಸ್ತವ್ಯವನ್ನ ಓಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಹೋಗಿರ್ತಕ್ಕಂಥಂದ್ರೆ ಇಂದು ಬೆಳಗ್ಗೆ ಏನು ವಿಧಾನಸೌಧಕ್ಕೆ ತೆರಳಿದಂತಹ ಶಾಸಕರುಗಳು ಅಷ್ಟೇ ಸೇಫ್ ಆಗಿ ಮತ್ತೆ ಅವರನ್ನ ಕರೆತರಲಾಗಿದೆ. ಹೀಗಾಗಿ ಶಾಸಕರೆಲ್ಲರೂ ಕೂಡ ಒಟ್ಟಾಗಿ ಚರ್ಚೆಯನ್ನು ನಡೆಸ್ತಾ ಇರುವಂತದ್ದು. ಶಮೀರಾ, ಏನು ನಾಳೆ ಅಧಿವೇಶನದಲ್ಲಿ ಏನು ಸುಪ್ರೀಂ ಕೋರ್ಟ್ ನ ಆದೇಶ ಹೊರಬರುತ್ತೆ ಅದರ ಬೆನ್ನಲ್ಲಿ ಒಂದು ಯಾವ ರೀತಿ ನಾವು ಸದನದಲ್ಲಿ ಗದ್ದಲವನ್ನು ಎಬ್ಬಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ಮಾಡ್ತಾ ಇರುವಂತದ್ದು. ಶಮೀರಾ, ಓಕೆ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ.